ರಾಜ್ಯದಲ್ಲಿ ಬರಗಾಲ ಉಂಟಾಗಿ ಬೆಳೆ ನಷ್ಟವಾಗಿ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರು. ರೈತರಿಗೆ ನೆರವಾಗಲು ರಾಜ್ಯ ಸರ್ಕಾರ ಬರ ಪರಿಹಾರ 2,000 ರೂಪಾಯಿನಂತೆ 223 ತಾಲೂಕುಗಳ 37 ಲಕ್ಷ ರೈತರಿಗೆ ಜಿಲ್ಲಾವಾರುವಂತೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಅರ್ಹ ರೈತರ ಖಾತೆಗೆ ಈಗಾಗಲೇ ಜಮಾವಣೆ ಮಾಡಿದೆ. ಇನ್ನೂ ಹೆಚ್ಚಿನ ಬರ ಪರಿಹಾರ ಬಿಡುಗಡೆಯಾಗಲಿದ್ದು ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಈ ಬರ ಪರಿಹಾರಕ್ಕಾಗಿ ಕಾನೂನು ಹೋರಾಟ ಮಾಡಲಾರಂಭಿಸಿದೆ. ಅಲ್ಲಿಂದ ತೀರ್ಪು ಹೊರಬಂದ ನಂತರ ಇನ್ನೂ ಹೆಚ್ಚಿನ ಬರ ಪರಿಹಾರ ಸಿಗುವ ಸಾಧ್ಯತೆ ಉಂಟು. ಇನ್ನು ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಬೆಳೆ ವಿಮೆ ಪರಿಹಾರ ಕೂಡ ಬಿಡುಗಡೆಯಾಗಿದೆ. ಫಸಲ್ ಬಿಮಾ ಯೋಜನೆಯಡಿ ಅರ್ಹ ಫಲಾನುಭವಿ 19 ಲಕ್ಷ ರೈತರಿಗೆ ಈಗಾಗಲೇ 14 ಕೋಟಿ ರೂಪಾಯಿಯಷ್ಟು ಬೆಳೆ ವಿಮೆ ಪರಿಹಾರ ಮೊತ್ತ ಬಿಡುಗಡೆಯಾಗಿದ್ದು, ನೋಂದಣಿ ಮಾಡಿಸಿಕೊಂಡ ಅರ್ಹ ರೈತರ ಖಾತೆಗೆ ನೇರವಾಗಿ ಈ ಹಣ ಹಂತಹಂತವಾಗಿ ಬಿಡುಗಡೆಯಾಗಲಿದೆ. 2023ರಲ್ಲಿ ರೈತರಿಗೆ ಬೆಳೆ ನಷ್ಟದಿಂದಾಗಿ ಕೇಂದ್ರ ಸರ್ಕಾರವು ಈ ಫಸಲ್ ಬಿಮಾ ಯೋಜನೆಯಡಿ 14 ಕೋಟಿ ರೈತರಿಗೆ ನೆರವು ನೀಡಿದೆ. ಇದಕ್ಕಾಗಿ 2024ನೇ ಸಾಲಿನ ಬಜೆಟ್ನಲ್ಲಿ 13,625 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಇನ್ನು ಈ ಪರಿಹಾರ ಹಣ ಬರಪೀಡಿತ ಬೆಳೆ ನಷ್ಟದವರಿಗೆ ದೊರೆಯುವುದಿಲ್ಲ. ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಮಾತ್ರ ಈ ಪರಿಹಾರ ಹಣ ದೊರೆಯುತ್ತದೆ. ಒಂದೊಂದು ಬೆಳೆಗೆ ಒಂದೊಂದು ದರ ನಿಗದಿಪಡಿಸಲಾಗಿದ್ದು, ಅದರನ್ವಯ ನಿಮ್ಮ ಬೆಳೆಗೆ ಅನುಗುಣವಾಗಿ ಹಣ ಜಮಾವಣೆಯಾಗುತ್ತದೆ. ಪರಿಹಾರ ಮೊತ್ತ ಸಿಗುವ ಪ್ರತಿ ಬೆಳೆಯ ವಿವರ ಹೀಗಿವೆ. ಸೂರ್ಯಕಾಂತಿ ಬೆಳೆ ಪ್ರತಿ ಹೆಕ್ಟೇರ್ಗೆ 44,100 ರೂಪಾಯಿ, ಸಾಸಿವೆ ಬೆಳೆ ಪ್ರತಿ ಹೆಕ್ಟೇರ್ಗೆ 45,500 ರೂಪಾಯಿ, ಬಾರ್ಲಿ ಬೆಳೆ ಪ್ರತಿ ಹೆಕ್ಟೇರ್ಗೆ 4,410 ರೂಪಾಯಿ, ಗೋಧಿ ಬೆಳೆ ಪ್ರತಿ ಹೆಕ್ಟೇರ್ಗೆ 67,500 ರೂಪಾಯಿ, ಹತ್ತಿ ಬೆಳೆ ಹೆಕ್ಟೇರ್ಗೆ 34,650 ರೂಪಾಯಿ, ಮೆಕ್ಕೆಜೋಳ ಬೆಳೆ ಪ್ರತಿ ಹೆಕ್ಟೇರ್ಗೆ 17,850 ರೂಪಾಯಿ, ಭತ್ತದ ಬೆಳೆ ಪ್ರತಿ ಹೆಕ್ಟೇರ್ಗೆ 17,500 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಈ ಯೋಜನೆಯಡಿ ನೋಂದಾಯಿತ ರೈತರಿಗೆ ನೈಸರ್ಗಿಕ ವಿಪತ್ತು ಅಥವಾ ಇನ್ಯಾವುದೋ ಕಾರಣದಿಂದ ಬೆಳೆ ಹಾನಿಗೆ ನಷ್ಟ ಉಂಟಾಗಿ ವರದಿ ಸಲ್ಲಿಸಿದರೆ ಅಂಥ ರೈತರ ಖಾತೆಗೆ DBT ಮೂಲಕ ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ಈಗಾಗಲೇ ಅರ್ಹ ರೈತರ ಖಾತೆಗೆ ಹಣ ಜಮಾವಣೆ ಹಂತಹಂತವಾಗಿ ಜಮಾವಣೆ ಮಾಡಲಾಗುತ್ತಿದೆ. ನೀವು ಕೂಡ ನಿಮ್ಮ ಬರ ವಿಮಾ ಪರಿಹಾರ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಬಹುದು. PMFBYಗೆ ಲಾಗಿನ್ ಆಗಿ ಅಲ್ಲಿ ನೀಡಿರುವ ಮಾಹಿತಿಯನ್ನು ಅನುಸರಿಸಿ ನಂತರ ಸ್ವವಿವರ ನಮೂದಿಸುವ ಮೂಲಕವೂ ನಿಮ್ಮ ವಿಮಾ ಯೋಜನೆಯ ವಿವರ ಪಡೆದುಕೊಳ್ಳಬಹುದು. ಇನ್ನು FID ಸಂಖ್ಯೆ ಇದ್ದು ಬರ ಪರಿಹಾರ ಹಣ ಜಮಾವಣೆ ಆಗದೇ ಇರುವ ರೈತರು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಮಾಹಿತಿ ನೀಡಿ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.